ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಡ್ಬೇಡ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಕಳೆದ ಬಾರಿ ಬಿಜೆಪಿ ಸೊನ್ನೆ ನಾಲ್ಕು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ನಂತರ ಸುಧಾಕರ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಸೇರಿ ಬಯಲೇಷನ್ ಗೆದ್ದು ಬಿಜೆಪಿ ಖಾತೆಯನ್ನು ತೆರೀತಾರೆ ಈಗ ಚಿಕ್ಕಬಳ್ಳಾಪುರ ಐದು ಜಿಲ್ಲೆಯ ಸನ್ನಿವೇಶ ಆಗಿದೆ ನವೆಂಬರ್ ಸರ್ವೆ ನೋಡಿದಾರೆ ಮೊದಲೇದಾಗಿ ಗೌರಿಬಿದ್ನೂರು ಎರಡ್ ಸಾವಿರದ ಎಂಟು ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಮೂರು ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ನಿಂದ ಶಿವಶಂಕರ್ ರೆಡ್ಡಿ ಅವರು ಗೆಲುವನ್ನು ದಾಖಲಿಸುತ್ತಾರೆ ಈ ಬಾರಿ ಕೂಡ ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿ ಪ್ಲಸ್ ಅವರಿಗೆ ಟಿಕೆಟ್ ಖಂಡಿತ ಗೆಲುವಿನ ಕುದುರೆ ಆದರೆ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಹೆಸರು ಕೇಳಿ ಬರ್ತಾ ಇದೆ ಜೆಡಿಎಸ್ ನಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ ನರಸಿಂಹ ಮೂರ್ತಿ ಅವರು ಜೈಪಾಲ್ ರೆಡ್ಡಿ ಪುಡ್ಸ್ವಾಮಿ ಗೌಡ ಕೆಂಪರಾಜು ಇಲ್ಲಿ ಏನಾಗ್ಬೋದು ಕಾಂಗ್ರೆಸ್ ಪ್ರಬಲ ಭದ್ರ ಕೋಟೆನ ಇದು ಅಥವಾ ಬಿಜೆಪಿ ಅಥವಾ ಜೆಡಿಎಸ್ ಕಾಂಪಿಟೇಷನ್ ನಾವು ಬರ್ ಟ್ರೆಂಡ್ ಏನಿದೆ ನವಂಬರ್ ಭದ್ರಕೋಟೆ ಅಂತಲ್ಲ ಶಿವಶಂಕರ್ ಗೆತ್ಕೊಂಡ್ ಬಂದ್ರು ಇವ್ರನ್ನ ಸೋಲ್ಸ್ಬೇಕು ಅಂತ ಈಗ ಜೈಪಾಲ್ ರೆಡ್ಡಿ ಬಂದು ಹದೂರಲ್ಲಿ ಐದು ಸಾವಿರ ಹೋಟೆಲ್ ಸೋತ್ರು ಹದಿನೆಂಟಲ್ಲಿ ಬಿಜೆಪಿಗೆ ಮೂರನೇ ಪ್ಲೇಸ್ ಹೋದ್ರು ಬಿಜೆಪಿ ನರಸಿಂಹ ಮೂರ್ತಿ ಜೆಡಿಎಸ್ ಬಂದು ಹತ್ಸಾರ್ ಹೋಟೆಲ್ ಸೋತ್ರು ಇದೊಂತ್ರ ಕಲ್ಸಿ ಮೆಣಸಿಕಾಯ್ ತಂಗಿ ಕ್ಷೇತ್ರ ಇಲ್ಲಿ ಈಗ ಈ ಸಾರಿ ಕಾಂಗ್ರೆಸ್ ಇಂದ ಶಿವಶಂಕರ್ ರೆಡ್ಡಿ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಜೆಡಿಎಸ್ ಇಂದ ಮೂರ್ತಿ ಅವರು ಪಕ್ಷೇತರಾಗಿ ಪುರಸಾಮ್ ಗೌಡ್ರು ಕೆಂಪರಾಜು ಮತ್ತೆ ಜೈಪಾಲ್ ರೆಡ್ಡಿ ಈ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಲ್ಲಿ ವಿಚಾರದ ಏನು ಅಂತಂದ್ರೆ ನರಸಿಂಹರ್ತಿ ಅವರು ಏನಾದ್ರು ಒಂಬತ್ತು ಸಾವಿರದ ನೂರ ಅರವತ್ತೈದು ಟೋಟಲ್ ಸೋತಿದ್ರು ಅವ್ರಿಗೆ ಗೆಲುವಿನ ಕಾನ್ಫಿಡೆನ್ಸ್ ಹೌದು ನರಸಿಂಹಮೂರ್ತಿ ಲೀಡರ್ ದುಡ್ಡಿಲ್ಲ ಕುಮಾರಣ್ಣ ಕೇಳೋರು ಕುಮಾರಣ್ಣ ಕೊಡಿ ನನ್ ಚುನಾವಣೆ ಗೆಲ್ತೀನಿ ಅಂತ ಪ್ರಾಮಾಣಿಕ ಮನುಷ್ಯ ನರಸಿಂಹಮೂರ್ತಿ ಆರ್ಮಿಲಿ ಇದ್ದವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು ಇನ್ನೊಂದ್ ಕಡೆ ಪುಟ್ಸಾಮ್ ಗೌಡ್ರು ಗೆಲ್ಲೇ ಬೇಕು ಅಂತ ಯಾತ್ರೆ ಜಾತ್ರೆ ಮಾಡ್ಕೊಂಡು ಫುಲ್ ಓಡಾಡ್ತಾವ್ರೆ ಟಾಲಿವುಡ್ ಸ್ಟಾರ್ಸ್ ಎಲ್ಲ ಕಳ್ಸಿ ಕರ್ಸಿ ಆಫೀಸ್ ಉದ್ಘಾಟನೆ ಮಾಡಿ ಕೆಂಪರಾಜು ನಾನೇನ್ ಕಡ್ಮೆ ಇಲ್ಲ ಅಂತ ಅವರು ಸಹ ಆಟ ಹಾಕ್ತವ್ರಲ್ಲೇ ನಾನು ನಾನು ತೋರ್ಸಿ ನೋಡಿ ಅಂತ ಈ ಜೈಪಾಲ್ ರೆಡ್ಡಿ ಹದ್ಮೂರ್ ಐದ್ ಸಾವಿರ ಹೋಟೆಲ್ ಸೋತವ್ರು ಮತ್ತೆ ಮೊನ್ನೆ ಬಿಜೆಪಿ ಮೂರನೇ ಪ್ಲೇಸ್ ಹೋದವರಲ್ಲ ಈ ರಾಜಕಾರಣೀಮ್ ಇದ್ದಂಗೆ ಚಟ ಬಿಡಕಾಗಲ್ಲ ಅಜ್ಜಿ ಆಸ್ತಿನೋ ಮನೆನೋ ಮಠನೋ ಎಲ್ಲಾ ಮಾರಿ ಇಲ್ಲ ದುಡ್ಡಿರೋರಾದ್ರೆ ಎಷ್ಟಾರ ಕಳಿಯೋಣ ಅಂತ ಬಂದ್ ಕಳೀತಾರೆ ರಾಜಕೀಯದಲ್ಲಿ ಆತರ ಹಾಗಾಗಿ ಜೈಪಾಲ್ ರೆಡ್ಡಿ ಮತ್ತೆ ಬಂದವರೇ ಸೊ ಈ ಕ್ಷೇತ್ರ ಕಂಟ್ರೋಲ್ ಸಿಕ್ತಾ ಇಲ್ಲ ಮೂವತ್ ಇಪ್ಪತ್ತೆಂಟು ಮೂವತ್ತೆಂಟು ಪರ್ಸೆಂಟ್ ಓಟ್ ತಗೊಂಡ್ರೆ ಇಲ್ಲಿ ಇಲ್ಲೇನು ಜೆಡಿಎಸ್ ನರಸಿಂಹಮೂರ್ತಿ ಕಾಂಗ್ರೆಸ್ನ ಶಿವಶಂಕರ್ ರೆಡ್ಡಿ ಪುಟ್ಸಾಮ್ ಗೌಡ್ರು ಮೂವರು ಅದಾದ್ಮೇಲೆ ಜೈಪಾಲ್ ರೆಡ್ಡಿ ಕೆಂಪರಾಜು ಇವರೆಲ್ಲ ಒಂದ್ ಸಮಾನ ಶಶಿಧರರು ನೋಡ್ಬೇಕು ಇಲ್ಲಿ ಸುಧಾಕರ್ ಗೇಮ್ ಮಾಡ್ತಿರ್ತಾರೆ ಇಲ್ಲಿ ಹೌದು ಮಿನಿಸ್ಟರ್ ಸುಧಾಕರ್ ಸುಧಾಕರ್ ಸೋಲ್ಸ್ಲೇಬೇಕು ಶಿವಶಂಕರ್ ರೆಡ್ನ ನಿಲ್ಸೋರೆ ಕಡೆ ಉಳಿದೋರ್ನ ಕಾಂಪ್ರಮೈಸ್ ಮಾಡಿ ಯಾರು ಮುಂದಕ್ಕೋರ ಅವ್ರು ಓಟಾಕ್ಸ್ಬಿಡ್ತಾರೆ ಹೌದು ಅದು ಆಟ ಇರೋದು ಇಲ್ಲಿ ಸೊ ಆದ್ರೂ ಈ ಕ್ಷಣಕ್ಕೆ ಶಿವಶಂಕರ್ ರೆಡ್ಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವಶಂಕರ್ ಗೌರಿ ಹೌದು ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ